ಇನ್ನು ಸದನದಲ್ಲಿ ಈ ಸಿಡಿ ಗದ್ದಲದ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಯುವತಿ ಮತ್ತು ಜಾರಕಿಹೊಳಿ ಇಬ್ಬರ ಆರೋಪದ ಬಗ್ಗೆ ತನಿಖೆ ನಡೀತಾ ಇದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದರು ತನಿಖೆಯಿಂದ ಎಲ್ಲವೂ ಕೂಡ ಹೊರಗೆ ಬೀಳ್ತದೆ ಯಾರೇ ತಪ್ಪು ಮಾಡಲಿ ಎರಡು ಕಡೆನೂ ತನಿಖೆ ಮಾಡ್ತಾ ಇದ್ದೇವೆ ಆ ಹೆಣ್ಮಗಳ ಹೇಳಿಕೆ ಮೇಲೂ ಕೂಡ ತನಿಖೆ ಮಾಡ್ತಾ ಇದ್ದೇವೆ ಈ ರಮೇಶ್ ಜಾರಕಿಹೊಳಿ ಅವರ ಕಂಪ್ಲೇಂಟ್ ಮೇಲೂ ತನಿಖೆ ಮಾಡ್ತಾ ಇದ್ದೇವೆ ಯಾರ್ಯಾರು ಯಾವ ತಪ್ಪವನ್ನು ಮಾಡಿದ್ದಾರೆ ಅದ್ರ ಅನುಗುಣವಾಗಿ ಶಿಕ್ಷೆ ಆಗಲೇಬೇಕು ಪೂರ್ಣ ಆಗಲಿ ಎಲ್ಲ ಎಲ್ಲವೂ ಕೂಡ ತನಿಖೆಯಲ್ಲಿ ಹೊರಗೆ ಬಂದಾಗ ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅಂತ ಗೊತ್ತಾಗುತ್ತೆ